ನಾಡು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಮ್ಮ ನಾಡಿನ ಬಗ್ಗೆ ತಿಳಿದುಕೊಳ್ಳಿ. ಹಾಯಿಸಿದಷ್ಟು ದೂರ ಹಾಲಿನ ನೊರೆಯಂತೆ ಕಾಣುವ ಮೋಡಗಳು, ಸಾಗರದಂತೆ ವಿಶಾಲವಾಗಿ ಹರಡಿಕೊಂಡಿರುವ ಮೇಘಗಳ ಸಾಲು, ಹಾರುತ್ತಿರುವ ಹಕ್ಕಿಯಂತೆ ಓಡುತ್ತಾ ಸಾಗುವ ಮೋಡಗಳ ಸಾಲು, ಮುಗಿಲೆತ್ತರಕ್ಕೆ ತಲೆಯೆತ್ತಿ ನಿಂತಿರುವ ಬೆಟ್ಟಗಳನ್ನೇ ನುಂಗಿದಂತೆ ಭಾಸವಾಗುವ ವಾತಾವರಣ, ನೆಲದ ಮೇಲೆ ನಿಂತ ಕಾಲುಗಳಿಗೆ ಕಚ್ಚಗುಳಿ ಇಡುವ ತಣ್ಣನೆಯ ಮೇಘಮಾಲೆ, ಮುಖದ ತುಂಬ ತಣ್ಣನೆಯ ನೀರ ಹನಿಗಳ ಸಿಂಚನ ಮಾಡಿ ಮುಂದೆ ಸಾಗುವ ಮೋಡಗಳ ಸಾಲುಗಳು ರೋಮಾಂಚನಗೊಳಿಸುತ್ತವೆ. ನಿಸರ್ಗ ಸೌಂದರ್ಯಕ್ಕೆ ಪರ್ಯಾಯ ಹೆಸರು ಎಂಬಂತಿದೆ ಸ್ಕಂದಗಿರಿ. ಕೆಳಗಿನಿಂದ ನೋಡಿದಲ್ಲಿ ಚಿಕ್ಕದಾಗಿ ಕಾಣುವ ಈ ಬೆಟ್ಟ ಹತ್ತಲಾರಂಭಿಸಿದವರ ಸಾಹಸಕ್ಕೆ ಸವಾಲೊಡ್ಡುತ್ತದೆ. ಸ್ಕಂದಗಿರಿ ಬೆಂಗಳೂರಿನ ಆಸುಪಾಸಿನಲ್ಲಿ ಒಂದೆರಡು ಗಂಟೆಗಳ ಪ್ರಯಾಣದಲ್ಲಿ ಸಿಕ್ಕುವ ಹಲವಾರು ಪ್ರವಾಸಿ ತಾಣಗಳಲ್ಲಿ ಇದು ಒಂದು. ಚಿಕ್ಕಬಳ್ಳಾಪುರದ ಮಗ್ಗುಲಲ್ಲೇ ಪುಟ್ಟದಾಗಿ ಮೈಚಾಚಿ ಮಲಗಿದಂತೆ ಕಂಡುಬರುವ ಪ್ರಾಕೃತಿಕ ತಾಣ. ಚಿಕ್ಕಬಳ್ಳಾಪುರದಿಂದ 3 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಕಲ್ವಾರ ಗ್ರಾಮದವರೆಗೆ ವಾಹನಗಳಲ್ಲಿ ಸಾಗಬಹುದು. ಅಲ್ಲಿಂದ ಕಾಲು ನಡಿಗೆಯಲ್ಲೇ ಬೆಟ್ಟ ಹತ್ತುವುದು ಅನಿವಾರ್ಯ. ಪ್ರಾಕೃತಿಕ ತಾಣದಲ್ಲಿ ತಣ್ಣಗೆ ಆಗಸಕ್ಕೆ ಮುಖ ಮಾಡಿ ಮೈಚಲ್ಲಿ ಮಲಗಿದಂತಿರುವ ಸ್ಕಂದಗಿರಿ ಬೆಟ್ಟ ಸಾಹಸ ಪ್ರಿಯರ ಮೆಚ್ಚಿನ ತಾಣ, ಟ್ರಕ್ಕಿಂಗ್ ಪ್ರಿಯರಿಗಂತೂ ಅತ್ಯಂತ ಅಚ್ಚುಮೆಚ್ಚು. ಬೆಂಗಳೂರಿನ ಟೆಕ್ಕಿಗರಿಗಂತೂ ವಾರಾಂತ್ಯದ ಸಾಹಸಕ್ಕೆ ಹೇಳಿ ಮಾಡಿಸಿದ ಜಾಗ. ಚುಮು ಚುಮು ಹಿತ ನೀಡುವ ತಂಗಾಳಿಗೆ ಮೈಯೊಡ್ಡಿ ಸುರಿವ ಬೆವರ ತಣಿಸುವ ಉಮೇದು, ಹಾರಾಡುತ್ತಾ ಮೈಸವರಿ ಮುಂದೆ ಹೋದಂತೆ ಭಾಸವಾಗುವ ಮೋಡಗಳನ್ನ ಬಾಚಿ ತಬ್ಬಿಕೊಳ್ಳುವ ತವಕ. ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿರುವ ಈ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು 1530 ಮೀಟರ್ ಎತ್ತರದಲ್ಲಿದೆ. ಈ ಸ್ಕಂದಗಿರಿಯ ತುದಿಗೆ ತೆರಳುವುದು ಸುಲಭದ ಕೆಲಸವಲ್ಲ. ಸುಮಾರು 4 ಕಿಲೋಮೀಟರ್ಗಳಷ್ಟು ದೂರದ ದಾರಿ ಕ್ರಮಿಸಿ ಮೇಲೆ ಹತ್ತಬೇಕು. ಬೆಟ್ಟದ ತುದಿ ತಲುಪಲು ಸುಮಾರು 2-3 ಗಂಟೆಗಳ ಅವಧಿ ದಾರಿ ಕ್ರಮಿಸಬೇಕು. ಪ್ರವಾಸಿ ತಾಣವೆಂದು ದಾಖಲಾಗಿದ್ದರೂ ಇಲ್ಲಿ ಸಾಹಸ ಪ್ರಿಯರಿಗಷ್ಟೇ ಅವಕಾಶ. ಕಡಿದಾದ ಕಿರಿದಾದ ಕಾಲು ದಾರಿಯಲ್ಲಿ ಸಾಗುವುದು ಅನಿವಾರ್ಯ. ದಾರಿ ಸವೆದಂತೆ ಎತ್ತರ ಎತ್ತರಕ್ಕೆ ಸಾಗುವ ದಾರಿ ಮೈಯ ಬೆವರು ಬಸಿಯುವುದು ಸಾಮಾನ್ಯ. ಕಲ್ಲು ಗುಂಡುಗಳು ಮಣ್ಣಿನ ಕೊರೆತದ ಕಿರುದಾರಿಯಲ್ಲೂ ಸಾಗಬೇಕು. ಇದು ಕಷ್ಟವೆನಿಸಿದ್ರೂ ಸಾಹಸ ಪ್ರವೃತ್ತಿಯ ಯುವ ಮನಸ್ಸುಗಳಿಗೆ ಮುದ ತರುತ್ತದೆ. ಬೆಳಗ್ಗೆ 6 ಗಂಟೆ ಹೊತ್ತಿಗೆ ಅಲ್ಲಿ ತಲುಪಬೇಕೆಂಬ ಹಂಬಲ ಬಹುಪಾಲು ಟ್ರಕ್ಕಿಗಳದ್ದು. ಸುತ್ತಲೂ ಪಸರಿಸುವ ಹಸಿರಿನ ಮಧ್ಯೆ ನಿಂತು ತಂಪಾದ ವಾತಾವರಣದಲ್ಲಿ ಸೂರ್ಯೋದಯದ ಸೌಂದರ್ಯವನ್ನ ಸವಿಯುವ ಬಯಕೆಯೇ ಇದಕ್ಕೆ ಕಾರಣ. ಸೂರ್ಯೋದಯದ ಸಂದರ್ಭದಲ್ಲಿ ಪ್ರತಿ ಕ್ಷಣಕ್ಕೂ ಬದಲಾಗುವ ನೇಸರ ಹಾಗೂ ಆಗಸದ ಬಣ್ಣಗಳ ಸೌಂದರ್ಯವನ್ನ ಸವಿಯುವುದೇ ಅವರ್ಣನೀಯ ಅನುಭವ. ಈ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಬೇಕೆಂದೇ 100 ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿಗೆ ಟ್ರೆಕ್ಕಿಂಗ್ ಎಂದು ಬರುವವರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳುವುದು ಅಗತ್ಯ. ಪ್ರವಾಸಕ್ಕೆ ತೆರಳಲು ಮುಂಗಡ ಬುಕ್ಕಿಂಗ್ ಮಾಡುವುದು ಅನಿವಾರ್ಯ. ಮುಂಗಡವಾಗಿ ಕಾಯ್ದಿರಿಸದ ಪ್ರವಾಸಿಗರಿಗೆ ಇಲ್ಲಿಗೆ ಪ್ರವೇಶ ನಿರಾಕರಿಸಲಾಗುತ್ತೆ. 250 ರೂಪಾಯಿಗಳ ಪ್ರವೇಶಧನ ನೀಡಿ ಕಾಯ್ದಿರಿಸಿಕೊಂಡ ರಸೀದಿ ತೋರಿಸಿದ್ರೆ ಮಾತ್ರ ಅರಣ್ಯ ಇಲಾಖೆ ಸಿಬ್ಬಂದಿ ಬೆಟ್ಟ ಹತ್ತಲು ಅನುಮತಿ ನೀಡುತ್ತಾರೆ. ರಾತ್ರಿ ವೇಳೆಯಲ್ಲಿ ಬೆಟ್ಟ ಹತ್ತಲು ಅವಕಾಶ ಇದೆಯಾದರೂ ಇದು ಅಪರೂಪ. ಇಂತಹ ಅಪರೂಪದ ಸಂದರ್ಭಗಳಲ್ಲಿ ಅರಣ್ಯ ರಕ್ಷಕರು ಪ್ರವಾಸಿಗರ ಜೊತೆಯಾಗಿ ಮಾರ್ಗದರ್ಶನ ನೀಡುತ್ತಾರೆ. ಸಾಮಾನ್ಯವಾಗಿ ಜನವರಿಯ ಆಸುಪಾಸಿನ ತಿಂಗಳಲ್ಲಿ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಬೇರೆ ದಿನಗಳಲ್ಲಿ ಯುವಕರು ಬೆಟ್ಟ ಹತ್ತುವ ಸಾಹಸ ಮಾಡ್ತಾರೆ.
ಬೆಟ್ಟದ ಮೇಲೆ ನಿಂತು ಓಡುವ ಮೋಡಗಳು, ಉದಯಿಸುತ್ತಿರುವ ಸೂರ್ಯನ ಸೌಂದರ್ಯ ಕಣ್ತುಂಬಿಕೊಳ್ಳುತ್ತಾರೆ. ಫೋಟೋಗ್ರಫಿಯಲ್ಲಿ ಆಸಕ್ತಿ ಇರುವವರು ಸುತ್ತಲಿನ ವಿಶಾಲ ಪರಿಸರವನ್ನ ತಮ್ಮ ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿದು ಖುಷಿ ಪಡುತ್ತಾರೆ. ಮೇಲಕ್ಕೆ ಸಾಗಿ ಬಂದ ದಾರಿಯಲ್ಲೇ ಬೆಟ್ಟ ಇಳಿದು ಬರಬೇಕು. ಹತ್ತುವುದು ಸುಸ್ತಿನ ಕೆಲಸವಾದರೆ ಇಳಿಜಾರಿನ ದಾರಿಯಲ್ಲಿ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟುಕೊಂಡು ಕುಳಿತು ನಿಂತು ಕುಪ್ಪಳಿಸಿ ನೆಗೆದು ಬೆಟ್ಟ ಇಳಿಯುವುದೇ ಒಂದು ಸವಾಲಿನ, ಆದರೆ ಮನಸ್ಸಿಗೆ ಮುದ ನೀಡುವ ಕೆಲಸ. ವಾರಾಂತ್ಯವನ್ನ ಸುಂದರ ಪರಿಸರದಲ್ಲಿ ಕಳೆಯಬೇಕೆಂದು ಬಯಸುವ ಮನಸ್ಸುಗಳಿಗೆ ಹೇಳಿ ಮಾಡಿಸಿದ ಪ್ರಾಕೃತಿಕ ಸೌಂದರ್ಯದ ತಾಣ ಅಂದ್ರೆ ಅದು ಸ್ಕಂದಗಿರಿ.